ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್ ನಾನು ಜಿ ಎಂ ಪವಿತ್ರ ಭಾರತದ ಕ್ರಿಕೆಟ್ ತಂಡದಲ್ಲಿ ಎಲ್ಲಾ ಆಟಗಾರರು ಇನ್ನು ಮುಂದೆ ಮುಸ್ಲಿಮರೇ ಆಗಿರ್ತಾರೆ ರಾಮನ ದರ್ಶನಕ್ಕೂ ಇನ್ನು ಅವಕಾಶ ಸಿಗೋದಿಲ್ಲ ಇದನ್ನ ಯಾರು ಹೇಳಿದ್ದಾರೆ ಅಂತ ಅನ್ಕೊಂಡಿದ್ದೀರಾ ಮತ್ತೆ ಯಾರು ಅಲ್ಲ ಸುಳ್ಳುಗಳ ಟ್ರೈನ್ ಓಡಿಸ್ತಾ ಇರೋ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಕಾಂಗ್ರೆಸ್ ಕಾ ಇರಾದಾ ಖೇಲೋ ಮೇ ಭೀ ಅಲ್ಪಸಂಖ್ಯಕೋ ಪ್ರಾಥಮಿಕತಾ ಕಾ ಹೈ ಯಾನಿ ಕ್ರಿಕೆಟ್ ಟೀಮ್ ಮೇ कौन रहेगा कौन नहीं रहेगा ये कांग्रेस अब धर्म के आधार पर तय करेगी ಕೇಳಿದ್ರಲ್ವಾ ಮೋದಿ ಹೇಗೆ ನಿರರ್ಗಳವಾಗಿ ಸುಳ್ಳನ್ನ ಹೇಳ್ತಿದ್ದಾರೆ ಅಂತ ಇಲ್ಲಿಗೆ ಮೋದಿ ಸುಳ್ಳುಗಳು ನಿಲ್ಲೋದಿಲ್ಲ ಸ್ವಾಮಿ ಅವರು ಟ್ರ್ಯಾಕ್ ಇಲ್ಲದೇನೆ ಟ್ರೈನ್ ಕೂಡ ಓಡಿಸ್ತಾರೆ ಕಾಂಗ್ರೆಸ್ ನವರು ಅಧಿಕಾರಕ್ಕೆ ಬಂದ್ರೆ ರಾಮ ಮಂದಿರಕ್ಕೆ ಬೀಗ ಹಾಕ್ತಾರಂತೆ ಅದನ್ನ ಒಮ್ಮೆ ನೀವೇ ಕೇಳಿ ಮೋದಿ ಕೋ 400 ಸೀಟೆ ಚಾಹಿಯೆ ತಾಕಿ ಕಾಂಗ್ರೆಸ್ अयोध्या में राम मंदिर पर बाबरी ताला ना लगा दे ಒಂದು ನಿಜ ಗೊತ್ತಾ ನಿಮಗೆ ಬಾಬ್ರಿ ಮಸೀದಿ ಕೀ ತೆಗೆದು ರಾಮ್ ಲಲ್ಲಾಗೆ ಪೂಜೆ ಮಾಡೋಕೆ ಅವಕಾಶ ಮಾಡ್ಕೊಟ್ಟಿದೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಆ ರಾಮನ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತ ಈ ಸಂಘಿ ನಾಯಕ ಸುಳ್ಳು ಹೇಳೋದನ್ನೇ ತನ್ನ ಕಾಯಕ ಮಾಡ್ಕೊಂಡು ಬಿಟ್ಟಿದ್ದಾರೆ ತಾನು ಚೌಕಿದಾರ ನಾ ಕಾವುಂಗ ನಾ ಖಾನೆ ದುಂಗ ಅಂತ ಕಾರ್ಪೊರೇಟ್ ಗೆಳೆಯರ ಖಜಾನೆಯನ್ನ ತುಂಬತಾ ಬಂದಂತ ಗುಜರಾತ್ನ ಈ ನಾಯಕ ಈಗ ಅಂಬಾನಿ ಮತ್ತು ಅದಾನಿ ಅವರು ಕಾಂಗ್ರೆಸ್ಗೆ ಕಪ್ಪು ಹಣ ರವಾನಿಸ್ತಿದ್ದಾರೆ ಅಂತ ಪುಂಗಿ ಬಿಡ್ತಿದ್ದಾರೆ ಅದನ್ನು ಒಮ್ಮೆ ಕೇಳಿ कौन कहता है भ्रष्टाचार करने की जरूरत हो भाइयों बहनों मेरा मंत्र है न खाता हूं न खाने दूंगा और इसलिए भाइयों बहनों मुझे यहां विकास करना है मुझे यहां शिक्षा की चिंता करनी है मुझे यहां किसानों को पानी पहुंचाना है मुझे यहां किसानों को उनकी फसल पर पूरी कीमत मिले इसका प्रबंध करना है मुझे नौजवानों को रोजगार देना है मुझे माताओं बहनों को सम्मान देना है और मेरे प्रतिनिधि के नाते मेरी छोटी बहन को आपके पास छोड़ता हूं सो मोदी ಈಗ ಹೇಳಿರೋದು ನಿಜ ಅಂತ ಅನ್ಕೊಂಡ್ರಾ ಇದು ಕೂಡ ಯಾವುದೇ ಕಾರಣಕ್ಕೂ ನಿಜ ಅಲ್ಲ ಇವರು ಶಹಜಾದಾ ಅಂತಾರಲ್ಲ ಗಾಂಧಿ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಎಲ್ಲಾ ಚುನಾವಣಾ ಭಾಷಣಗಳನ್ನು ಶುರು ಮಾಡೋದೆ ಅಂಬಾನಿ ಅದಾನಿಯ ಬಗ್ಗೆ ಪ್ರಶ್ನೆ ಎತ್ತೋ ಮೂಲಕ ಅದನ್ನು ಕೂಡ ಒಮ್ಮೆ ನೋಡಿ ಅಂಬಾನಿ ಅಡಾನಿ ಅಂಬಾನಿ ಅಡಾನಿ ಅಂಬಾನಿ ಅಡಾನಿ 5 ಸಾಲ ಸೆ ಲೇಕಿನ್ ಜಬ್ ಸೆ ಚುನಾವ್ ಘೋಷಿತ ಹುವಾ ಹೈ ಇನ್ಹೋನೆ अंबानी अडानी को गाली देना बंद कर दिया मैं आज तेलंगाना की धरती से पूछना चाहता हूं जरा इस शहजादे घोषित करें कि चुनाव में ये अंबानी अडानी से कितना माल उठाया है काले धन के कितने बोरे भर करके रुपये मारे हैं क्या टेम्पो भर करके नोटे कांग्रेस के लिए पहुंची है क्या क्या सौदा हुआ है आपने रातों रात अंबानी अडानी इनको गाली देना बंद कर दिया जरूर दाल में कुछ काला है 5 साल तक अंबानी अडानी को गाली दी और रातों रात गालियां बंद हो गई मतलब कोई न कोई चोरी का माल टेम्पो भर भर करके आपने पाया है ಇದರ ಜೊತೆಗೆ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಇರುವಂತ ಮೀಸಲಾತಿಗಳನ್ನು ಕಿತ್ತುಕೊಳ್ಳೋಕೆ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಯೋಜಿಸ್ತಾ ಇದೆ ಅಂತ ಮೋದಿ ತಮ್ಮ ಹಳೇ ಸುಳ್ಳನ್ನೇ ಒತ್ತಿ ಒತ್ತಿ ಹೇಳಿದ್ದಾರೆ ಸೋ ಮೋದಿಯ ಮುಂದಿನ ಸುಳ್ಳು ಏನು ಅಂತ ನೋಡೋದಾದ್ರೆ ಕಾಂಗ್ರೆಸ್ ನವರು ಹೇಳ್ತಾರೆ ನಾವೇನಾದರೂ ಅಧಿಕಾರಕ್ಕೆ ಬಂದ್ರೆ ಆರ್ಟಿಕಲ್ 370 ಅನ್ನ ರದ್ದು ಮಾಡಿರೋದನ್ನ ಮತ್ತೆ ತರ್ತೀವಿ ಅಷ್ಟೇ ಅಲ್ಲ ರದ್ದು ಮಾಡಿರೋ ತ್ರಿವಳಿ ತಲಾಖ್ ಅನ್ನು ಕೂಡ ಕಾಂಗ್ರೆಸ್ ಪಕ್ಷ ವಾಪಸ್ ತರುತ್ತೆ ಕಿಸಾನ್ ಸಮ್ಮಾನ್ ಮೂಲಕ ರೈತರಿಗೆ ಕೊಡ್ತಾ ಇರೋ ಹಣವನ್ನು ಕೂಡ ಕಾಂಗ್ರೆಸ್ ನಿಲ್ಲಿಸುತ್ತೆ ಜನರಿಗೆ ಕೊಡ್ತಾ ಇರೋ ಉಚಿತ ಪಡಿತರವನ್ನು ಸಹ ಕಾಂಗ್ರೆಸ್ ರದ್ದು ಮಾಡುತ್ತೆ ಅಂತ ಕಾಂಗ್ರೆಸ್ ಹೇಳಿದೆ ಅಂತ ಮೋದಿ ಸುಳ್ಳು ಭಾಷಣವನ್ನ ಸಾವಿರಾರು ಜನರ ಮುಂದೆ ಮಾಡಿದ್ದಾರೆ ಅದನ್ನು ಒಮ್ಮೆ ಕೇಳಿ ಈ ಇಂಡಿ ಅಗಾಡಿ ಕಿಸ್ ಏಜೆಂಡೆಗೆ ಸಾಥ್ ಚುನಾವಣೆ ಹೈ इनका एक ही एजेंडा है
ये सरकार में आएंगे तो मिशन कैंसल चलाएंगे। इन्होंने कहा इंडी वाले जब सरकार में आए तो वो आर्टिकल 370 जो मोदी ने हटाया है उसको ही हटा करके फिर बिठा देंगे। इंडी वाले सरकार में आए तो मोदी जो CAA लाया है उसको कैंसिल करेंगे। इंडी वाले सरकार में आए तो मोदी जो 3 तलाक के खिलाफ कानून लाए हैं उसको कैंसिल करेंगे। ये लोग मोदी जो किसान सम्मान निधि का पैसा किसानों को भेजता है उसको कैंसिल कर देंगे। मोदी जो मुफ्त राशन की योजना लेकर के गरीब को मुफ्त राशन दे रहा है उसको कैंसिल कर देंगे। हम देश के 55 करोड़ गरीबों को 5 लाख रुपए तक का मुफ्त इलाज दे रहे हैं। कांग्रेस NDA की ये योजना भी कैंसिल कर देगी। और इतना ही नहीं, कांग्रेस वाले इंडी अगाड़ी वाले राम मंदिर को भी कैंसिल कर देंगे। कांग्रेस आगली कांग्रेस नायक आगली एल्लू कूड़ा मोदी हेळिदन्न हेळे इल्ल। इदु कूड़ा मोदी सुळ्ळिन ट्रेन न ओंदु भोगी अष्टे। इल्लिगे मोदी सुळ्ळु निल्लोदिल्ल। ईग बरोदु पाकिस्तान विचार। ಪ್ರತಿಪಕ್ಷಗಳು ಮುಸ್ಲಿಮರಿಗೆ ಸಂಪೂರ್ಣ ಮೀಸಲಾತಿ ನೀಡೋಕೆ ಯೋಜಿಸ್ತಾ ಇದೆ. ಕಾಂಗ್ರೆಸ್ನವರು ವೋಟ್ ಜಿಹಾದ್ ಕೇಳ್ತಿದ್ದಾರೆ. ಮಹಾರಾಷ್ಟ್ರ ಕಾಂಗ್ರೆಸ್ ಸರ್ಕಾರದ ಜನ 261 ಮುಂಬೈ ದಾಳಿಯ ಆತಂಕವಾದಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ಕಾಂಗ್ರೆಸ್ ಪಾಕಿಸ್ತಾನದೊಂದಿಗೆ ಏನೂ ಸಂಬಂಧ ಹೊಂದಿದೆ ಅಂತ ಮೋದಿ ಕೂಗಿ ಕೂಗಿ ಹೇಳಿದ್ದಾರೆ. ಡಿಸೆಂಬರ್ 2015 ಪಾಕಿಸ್ತಾನಕ್ಕೆ ಹೋಗಿದ್ಯಾರು? ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ನವಾಜ್ ಷರೀಫ್ ಜೊತೆ ಕೈ ಕುಲುಕಿ ಫೋಟೋ ತೆಗೆಸ್ಕೊಂಡಿದ್ಯಾರು? ಅಲ್ಲಿ ಬಿರಿಯಾನಿ ತಿಂದು ಬಂದಿದ್ಯಾರು? ನಮ್ಮ ನೆಚ್ಚಿನ ಮಹಾಪ್ರಭುಗಳು. ಈಗ ಹೇಳ್ತಾರೆ ಕಾಂಗ್ರೆಸ್ ಗೆದ್ರೆ ಪಾಕಿಸ್ತಾನಕ್ಕೆ ಖುಷಿ ಅಂತ. ಎಲುಬಿಲ್ಲದ ನಾಲ್ಗೆಯನ್ನ ಹೇಗ್ ಬೇಕೋ ಹಾಗೆ ಬಳಸ್ಕೊಳ್ತಿದ್ದಾರೆ ನರೇಂದ್ರ ಮೋದಿಜಿ. ಇಷ್ಟೆಲ್ಲಾ ಮಾಡಿ ಮತ್ತೆ ಹೇಳೋದೇನು ಗೊತ್ತಾ? ಕಾಂಗ್ರೆಸ್ ಹಂಗ್ ಮಾಡ್ತು, ಕಾಂಗ್ರೆಸ್ ಹಿಂಗ್ ಮಾಡ್ತು ಅಂತ. ಸೊ ನಾಳೆ ಆದ್ರೂ ಮೋದಿ ಸುಳ್ಳು ಹೇಳೋದನ್ನ ನಿಲ್ಲಿಸಿದ್ರೆ ಸಾಕು ಅಂತ ನಾನ್ ಸಹ ದೇವ್ರ ಹತ್ರ ಬೇಡ್ಕೊಳ್ತೀನಿ. ನನಗೂ ಪ್ರತಿದಿನ ಬಂದು ಇದೇ ಮೋದಿ ಹೇಳಿರೋ ಸುಳ್ಳನ್ನ ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಆದ್ರೆ ಮೋದಿ ಸುಳ್ಳು ಹೇಳೋದನ್ನ ಬಿಡುವಂತ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸುಳ್ಳು ಹೇಳಿದ್ರೆ ಆಸ್ ಯೂಶುವಲ್ ಮತ್ತೆ ನಾನು ನಾಳೆ ಬಂದು ಏನ್ ಸುಳ್ಳು ಹೇಳಿದ್ರು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.